ಆಗಸ್ಟ್ ಐದರಂದು ಭೂಮಿ ಪೂಜೆ ವಿದ್ಯುಕ್ತವಾಗಿ ನಡೆದ ತರುವಾಯ ಅಯೋಧ್ಯೆಯ ರಾಮ ಜನ್ಮಭೂಮಿ ಸ್ಥಳದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ದೊರೆತಿದೆ ರೂರ್ಕಿಯ ಸಿಬಿಆರ್ಐ ಐ ಐ ಐ ಐಐಟಿ ಮದ್ರಾಸ್ ಹಾಗೂ ಎಲ್ಎನ್ ಟಿಯ ಎಂಜಿನಿಯರ್ಗಳು ಮಂದಿರದ ಸ್ಥಳದಲ್ಲಿ ಮಣ್ಣಿನ ಪರೀಕ್ಷೆ ನಡೆಸುತ್ತಿದ್ದಾರೆ ರಾಮಮಂದಿರ ನಿರ್ಮಾಣ ಕಾಮಗಾರಿ ಮೂವತ್ತಾರರಿಂದ ನಲವತ್ತು ತಿಂಗಳಗಳ ಅವಧಿಯಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದ್ದು ಇದನ್ನು ಬಿರುಗಾಳಿ ಭೂಕಂಪ ಮತ್ತಿತರೆ ಪ್ರಾಕೃತಿಕ ವಿಕೋಪ ತಾಳಿಕೊಳ್ಳುವ ರೀತಿಯಲ್ಲಿ ಭಾರತೀಯ ಪುರಾತನ ಮತ್ತು ಸಾಂಪ್ರದಾಯಿಕ ತಂತ್ರಗಾರಿಕೆಯ ರೀತಿಯ ನಿರ್ಮಿಸಲಾಗುವುದು ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ನ್ಯಾಸ ತಿಳಿಸಿದೆ